ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ. ಸಮ್ಮರ್ ಶುರುವಾಯ್ತಲ್ಲ, ಸೊ ಮೊಸರನ್ನ ಮಾಡೋಣ ಅಂತ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಒಗ್ಗರಣೆಗೆ ಕಡ್ಡೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲ ತೊಗೊತಿದ್ದೀನಿ. ಮತ್ತು ಮೊಸರು, ಹಾಲು ತೊಗೊಂಡಿದ್ದೀನಿ, ದ್ರಾಕ್ಷಿ, ಮತ್ತು ಸೀಡ್ಲೆಸ್ ದ್ರಾಕ್ಷಿ, ಮತ್ತು ದಾಳಿಂಬೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು. ಮತ್ತು ರೈಸ್ನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ, ಆರಿಸಿಟ್ಕೊಂಡಿದ್ದೀನಿ. ಸೊ ಇವಾಗ ಮೊಸರನ್ನ ನಾನು ರೈಸ್ಗೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಅನ್ನ ಆರಿರಬೇಕು. ಇವಾಗ ಇದಕ್ಕೆ ನಾನು ಹಾಲು ಕೂಡ ಹಾಕೊತೀನಿ. ಹಾಲು ಹಾಕೋದ್ರಿಂದ ನಿಮಗೆ ಹುಳಿ ಬರೋದಿಲ್ಲ, ಸೊ ಟೇಸ್ಟು ಚೆನ್ನಾಗಿರುತ್ತೆ. ಹಾಲು ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು ಇಲ್ಲಿ ಹಾಲು ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಒಗ್ಗರಣೆ ಹಾಕೊತಾ ಇದ್ದೀನಿ. ಸೊ ನೋಡಿ, ಒಗ್ಗರಣೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಕಡ್ಡೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ನೋಡಿ, ಇವಾಗ ಇದನ್ನು ನಾನು ಅನ್ನಕ್ಕೆ ಸ್ವಲ್ಪ ಆರಿದ್ಮೇಲೆ ಅನ್ನಕ್ಕೆ ಇದನ್ನು, ಈ ಒಗ್ಗರಣೆನ ಹಾಕೊತೀನಿ. ಈಗ ಸಮ್ಮರ್ ಶುರುವಾಗ್ತಾ ಇರೋದ್ರಿಂದ ಈ ಥರ ಮೊಸರನ್ನ ಮಾಡಿಕೊಂಡು ತಿಂದರೆ ದೇಹ ಕೂಡ ತಂಪಾಗಿರುತ್ತೆ. ನೋಡಿ, ಈ ರೀತಿ ಮಾಡಿಬಿಟ್ಟು ಇದಕ್ಕೆ ನಾನು ದಾಳಿಂಬೆ ಹಣ್ಣು ಮತ್ತು ಸೀಡ್ಲೆಸ್ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಸೊ ನಾನು ಈ ರೀತಿ ಮಾಡ್ತೀನಿ. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ನೆಕ್ಸ್ಟು ಲಾಗ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.